ಭಾರತ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಿಯಾದ ನಂತರ ಈ ದೇಶದಲ್ಲಿ ತೆಗೆದುಕೊಂಡಂತಹ ಕಡಕ್ ನಿರ್ಧಾರಗಳಲ್ಲಿ ಪ್ರಮುಖವಾದದ್ದನ್ನು ಈ ದೇಶದ ಜನ ನೋಡಿದ್ದಾರೆ. ಮೊದಲನೇದಾಗಿ ಆರ್ಟಿಕಲ್ 370 ಅನ್ನು ಬ್ಯಾನ್ ಮಾಡಿದ್ದು. ಬಹುಶಃ ಈ ದೇಶದಲ್ಲಿ ಒಂದೇ ಕಾನೂನು ಇರಬೇಕು, ಒಂದೇ ಸಂವಿಧಾನ ಇರಬೇಕು ಅಂತಕ್ಕಂತಹ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂತಹ ಕೆಲಸವನ್ನು ಮಾಡಿದರೆ ನರೇಂದ್ರ ಮೋದಿಯವರ ಕಡಕ್ ನಿರ್ಧಾರದಲ್ಲಿ ಈ ಆರ್ಟಿಕಲ್ 370 ಬ್ಯಾಂಕ್ ಕೂಡ ಒಂದು. ಇದಾದ ನಂತರ 8 ವರ್ಷಗಳ ಕಾಲ ರಾಮ ಮಂದಿರ ನಿರ್ಮಾಣ ಅಂತಕ್ಕಂತಹ ವ್ಯವಸ್ಥೆ ಏನಿತ್ತು ಅದನ್ನು ಕಡಕ್ಕಾಗಿ ಎಲ್ಲ ಸೌಹಾರ್ದಯುತವಾಗಿ ಬಗೆಹರಿಸಿ ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತಕ್ಕಂತಹ ಕಾರ್ಯ ಮಾಡಿದ್ದು ಸಹ ಈ ದೇಶದ ಬಹುಸಂಖ್ಯಾತ ಹಿಂದೂಗಳ ಮನಸ್ಸಿಗೆ ಬಹಳ ಹತ್ತಿರವಾದಂತಹ ನಿರ್ಧಾರ. ಆ ಕಡಕ್ ನಿರ್ಧಾರದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ದು ಸಹ ಒಂದು ಕಡಕ್ ನಿರ್ಧಾರ. ಎಲ್ಲದಕ್ಕಿಂತ ಮುಖ್ಯವಾಗಿ ರೈತರ ಖಾತೆಗೆ ಹೋಗ್ತಕ್ಕಂಥ ಹಣ ಏನಿದೆ ಯಾವುದೇ ದಲ್ಲಾಳಿಗಳ ಮಧ್ಯವರ್ತಿಗಳ ವ್ಯವಸ್ಥೆ ಇಲ್ಲದೆ ನೇರವಾಗಿ ರೈತರ ಖಾತೆಗೆ ತಲುಪಿದಂತಹ ಕಿಸಾನ್ ಸಮ್ಮಾನ್ ಯೋಜನೆ, ಜನ್ಧನ್ ಯೋಜನೆ, ಇದು ಸಹ ನಮ್ಮ ರೈತ ಸಮುದಾಯದ ಪ್ರಮುಖ ಅಂಶಗಳಲ್ಲಿ ಒಂದು. ಇದನ್ನು ಬಹಳಷ್ಟು ಜನ ರೈತರು ಈ ದೇಶದಲ್ಲಿ ಸ್ವಾಗತವನ್ನು ಮಾಡಿದ್ದಾರೆ. ನರೇಂದ್ರ ಮೋದಿಯವರ ನೇತೃತ್ವದ ಜನ್ಧನ್ ಯೋಜನೆ ಏನಿದೆ, ಆಮೇಲೆ ಕಿಸಾನ್ ಸಮ್ಮಾನ್ ಯೋಜನೆ ಏನಿದೆ, ಇದು ರೈತರ ಮುಖದಲ್ಲಿ ಮಂದಹಾಸವನ್ನು ಬೀರ್ತಕ್ಕಂಥ ಕೆಲಸವನ್ನು ಇದು ಸಹ ಒಂದು ಕಡಕ್ ನಿರ್ಧಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಈ ದೇಶದಲ್ಲಿ ಏನು ಈ ಕಪ್ಪು ಹಣದ ಹಾವಳಿ ಇತ್ತೋ ಈ ನೋಟನ್ನು ಅಮಾನ್ಯ ಮಾಡತಕ್ಕಂಥ ಒಂದು ದೊಡ್ಡ ನಿರ್ಧಾರ. ಇದರಲ್ಲಿ ಸರ್ಕಾರಕ್ಕೆ ಮತ್ತು ಸಾಮಾನ್ಯ ಜನರಿಗೆ ಆದಂಥ ಅನುಕೂಲಗಳು ಏನು ಅಂತಕ್ಕಂಥದ್ದು ಇವತ್ತೆಲ್ಲ ದೇಶಾದ್ಯಂತ ಗೊತ್ತಿದೆ. ಅದು ಸಹ ಒಂದು ದೊಡ್ಡ ಕಡಕ್ ನಿರ್ಧಾರ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ದೇಶದಲ್ಲಿ ಗಡಿಯನ್ನು ಕಾಯ್ತಕ್ಕಂಥ ನಮ್ಮ ಯೋಧರಿದ್ದಾರೆ. ಆ ಯೋಧರಿಗೆ ಯಾವ ತರಹದ ಪ್ರಾಶಸ್ತ್ಯವನ್ನು ನೀಡಿದರು, ಅವರಿಗೆ ಕಾನೂನು ಚೌಕಟ್ಟಿನ ಒಳಗೆ ಏನೇನು ಅನುಕೂಲಗಳನ್ನು ಕೊಟ್ಟರು, ಅದರ ಜೊತೆಗೆ ಯೋಧರಿಗೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂತಹ ಕೆಲಸ ಮಾಡಿದ್ದು ಸಹ ಒಂದು ನರೇಂದ್ರ ಮೋದಿಯವರ ಕಡಕ್ ನಿರ್ಧಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ನಾವೆಲ್ಲ ನೋಡಿದಾಗೆ ಅನೇಕ ಬದಲಾವಣೆಗಳನ್ನು ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ತಂದಿರತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಆಪಾದನೆ ರಹಿತ ಸರ್ಕಾರವನ್ನು ಏನಾದರೂ ಕೊಟ್ಟಿದ್ದರೆ ಅದು ನರೇಂದ್ರ ಮೋದಿಯವರ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಥರ ನಾವು ಉಲ್ಲೇಖ ಮಾಡ್ತಾ ಹೋದರೆ ಇನ್ನೂ ಅನೇಕ ಕಡಕ್ ನಿರ್ಧಾರಗಳನ್ನು ಅವರು ತೆಗೆದುಕೊಂಡಿರ್ತಕ್ಕಂಥದ್ದನ್ನು ದೇಶದ ಜನ ಶ್ಲಾಘಿಸ್ತಾ ಇದ್ದಾರೆ. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಅನೇಕ ನಿರ್ಧಾರಗಳಿಗೆ ಮನ್ನಣೆ ಸಿಗ್ತಾ ಇರ್ತಕ್ಕಂಥದ್ದು. ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಎಷ್ಟು ಮನ್ನಣೆ ಸಿಗ್ತಾ ಇದೆ ಅಂತಕ್ಕಂಥದ್ದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ನಾವು ಇದನ್ನು ನೋಡಿದ್ದೇವೆ. ಹಾಗಾಗಿ ಕಡಕ್ ನಿರ್ಧಾರಗಳ ಸರದಾರ ನಮ್ಮ ನರೇಂದ್ರ ಮೋದಿಯವರು ಮತ್ತು ಅವರ ನೇತೃತ್ವದ ಸರ್ಕಾರ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ತ್ರಿವಳಿ ತಲಾಖ್ ಏನಿದೆ, ಈ ತ್ರಿವಳಿ ತಲಾಖನ್ನು ಜಾರಿಗೆ ತಂದಿದ್ದು ಸಹ ನರೇಂದ್ರ ಮೋದಿಯವರ ಗಟ್ಟಿ ನಿರ್ಧಾರಗಳಲ್ಲಿ ಒಂದು. ಇದನ್ನು ಬಹುತೇಕ ಮುಸ್ಲಿಂ ಮಹಿಳೆಯರು ಅನೇಕ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರನ್ನ ಬೆಂಬಲಿಸಿರ್ತಕ್ಕಂಥದ್ದನ್ನು ಸಹ ನಾವು ನೋಡಿದ್ದೇವೆ. ಹಾಗಾಗಿ ಈ ದೇಶದ ಕಡಕ್ ನಿರ್ಧಾರಗಳಲ್ಲಿ ತ್ರಿವಳಿ ತಲಾಖ್ ಸಹ ಒಂದು ಕಡಕ್ ನಿರ್ಧಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.